ಪರಿಷತ್ ಫೈಟ್ನ ನಂತರ ಮಾನಸಿಕವಾಗಿ ತೀವ್ರ ಆಘಾತಕ್ಕೊಳಗಾಗಿದ್ರ ಎಸ್ಎಲ್ ಧರ್ಮೇಗೌಡ ಅನ್ನುವಂತಹ ಪ್ರಶ್ನೆಯ ಜೊತೆಗೆ ಇಲ್ಲಿ ಎಸ್ಎಲ್ ಧರ್ಮೇಗೌಡ ನಿಧನಕ್ಕೆ ಸಿಎಂ ಬಿಎಸ್ವೈ ಸಂತಾಪ ಸೂಚಿಸಿದ್ದಾರೆ. ಎಸ್ಎಲ್ ಧರ್ಮೇಗೌಡ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮೇಗೌಡ ಆತ್ಮಹತ್ಯೆ ಸುದ್ದಿ ದಿಗ್ಭ್ರಮೆ ಮೂಡಿಸಿದೆ. ಈ ಸುದ್ದಿಯನ್ನು ನಂಬೋದಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸಿಎಂ ಬಿಎಸ್ವೈ ಸಂತಾಪ ಸೂಚಿಸಿ ಈ ಮಾತನ್ನು ಹೇಳಿದ್ದಾರೆ. ಈ ಸುದ್ದಿಯನ್ನು ನಂಬೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಧರ್ಮೇಗೌಡರ ದುರಂತ ಅಂತ್ಯ ದುಃಖವನ್ನ ಉಂಟು ಮಾಡಿದೆ. ಈಗಾಗಲೇ ಎಚ್ ಡಿ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಸಂತಾಪ ಸೂಚಿಸಿದ್ದಾರೆ ಟ್ವೀಟ್ ಮೂಲಕ. ಸಿಎಂ ಬಿಎಸ್ವೈ ಕೂಡ ಸಂತಾಪ ಸೂಚಿಸಿದ್ದಾರೆ. ಧರ್ಮೇಗೌಡರ ನಿಧನ ದಿಗ್ಭ್ರಮೆ ಮೂಡಿಸಿದೆ. ಧರ್ಮೇಗೌಡರ ನಿಧನಕ್ಕೆ ಸಿಎಂ ಬಿಎಸ್ವೈ ಸಂತಾಪ ಸೂಚಿಸಿದ್ದಾರೆ. ಧರ್ಮೇಗೌಡ ಆತ್ಮಹತ್ಯೆ ಸುದ್ದಿ ದಿಗ್ಭ್ರಮೆ ಮೂಡಿಸಿದೆ. ಈ ರೀತಿ ಆತ್ಮಹತ್ಯೆ ಶರಣಾಗಬಹುದು ಅಂತ ನಂಬೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಸುದ್ದಿಯನ್ನ ನಂಬೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆತ್ಮಹತ್ಯೆಗೆ ಶರಣಾಗಿರುವಂತಹ ವಿಚಾರವನ್ನ ನಂಬೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಧರ್ಮೇಗೌಡರ ದುರಂತ ಅಂತ್ಯ ದುಃಖವನ್ನ ಉಂಟು ಮಾಡಿದೆ. ಸಿಎಂ ಬಿಎಸ್ವೈ ಟ್ವೀಟ್ ಮೂಲಕ ಈ ರೀತಿ ಸಂತಾಪ ಸೂಚಿಸಿದ್ದಾರೆ. ಅವರ ಆತ್ಮಕ್ಕೆ ಸದ್ಗತಿಯನ್ನು ಕೋರುತ್ತಾ ಅವರ ಕುಟುಂಬದವರಿಗೆ ಮತ್ತು ಅಭಿಮಾನಿಗಳಿಗೆ ಈ ನೋವನ್ನ ಭರಿಸುವ ಶಕ್ತಿಯನ್ನ ಭಗವಂತ ನೀಡಲಿ ಅಂತ ಕೇಳ್ಕೊಳ್ತೀನಿ ಅಂತ ಶಾಸಕರಾಗಿ ಉಪಸಭಾಪತಿಗಳಾಗಿ ಜನಮನ್ನಣೆ ಗಳಿಸಿದ್ದ ಅವರ ದುರಂತ ಅಂತ್ಯವನ್ನ ನಂಬೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಸಿಎಂ ಬಿಎಸ್ವೈ ಟ್ವೀಟ್ ಮಾಡಿರೋದು. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ವಿವರವನ್ನು ಅವರು ಪಡ್ಕೊಳ್ತಾ ಇದ್ದಾರೆ ಹಿರಿಯ ಅಧಿಕಾರಿಗಳಿಂದ. ವಿಧಾನ ಪರಿಷತ್ ಉಪಸಭಾಪತಿ ಶ್ರೀ ಎಸ್ ಎಲ್ ಧರ್ಮೇಗೌಡರ ನಿಧನದ ಸುದ್ದಿ ದಿಗ್ಭ್ರಮೆ ಮೂಡಿಸಿದೆ. ಇದನ್ನು ನಂಬೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಸಿಎಂ ಬಿಎಸ್ವೈ ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ್ದಾರೆ. ಇನ್ನೊಂದು ಕಡೆ ಎಸ್ ಎಲ್ ಧರ್ಮೇಗೌಡ ನಿಧನಕ್ಕೆ ಏನು ಕಾರಣ ಆಯಿತು? ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೂ ಮೊದಲೇ ತೀರ್ಮಾನವನ್ನು ಕೈಗೊಂಡಿದ್ರು ಅವರು, ಅಂದರೆ ಸಡನ್ನಾಗಿ ಆತ್ಮಹತ್ಯೆಯ ತೀರ್ಮಾನನ ಅಥವಾ ತುಂಬ ದಿನಗಳಿಂದ ಈ ವಿಚಾರವಾಗಿ ಅವರು ಯೋಚನೆ ಮಾಡ್ತಾ ಮಾಡ್ತಾ ಈ ತೀರ್ಮಾನವನ್ನು ತೆಗೆದುಕೊಳ್ಳುವ ವಿಚಾರವಾಗಿ ಸಾಕಷ್ಟು ಪ್ಲ್ಯಾನ್ ನಡೆದಿತ್ತ? ಯಾವ ರೀತಿ ಆತ್ಮಹತ್ಯೆಗೆ ಶರಣಾಗಬೇಕು ಅನ್ನೋ ವಿಚಾರವಾಗಿ ಒಂದಷ್ಟು ತಯಾರಿ ಮಾಡಿಕೊಂಡಿದ್ರ ಅನ್ನುವಂತಹ ಅನುಮಾನ ಕೂಡ ಇಲ್ಲಿ ಮೂಡುತ್ತೆ. ಯಾಕಂದರೆ ಇಲ್ಲಿ ಅವರು ರೈಲ್ವೆ ಹಳಿ ಬಳಿ ಓಡಾಡ್ತಾ ಇರೋದನ್ನು ಸ್ಥಳೀಯರೊಬ್ಬರು ನೋಡಿರ್ತಾರೆ. ಈಗಾಗಲೇ ಅವ್ರು ಮಾತನಾಡ್ತಾ ಇದ್ರು ಟಿವಿ, ನನಗೆ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಶ್ರೀಧರ್ ಅನ್ನುವಂತಹ ವ್ಯಕ್ತಿ ನೋಡ್ತಾ ಇದ್ರು. ಮಾಸ್ಕ್ ಹಾಕೊಂಡೆ ಇವರು ಹಳಿ ಬಳಿ ಓಡಾಡ್ತಾ ಇದ್ರಂತೆ, ರೈಲ್ವೆ ಹಳಿ ಬಳಿ. ಯಾಕೆ ಸರ್ ಇಲ್ಲಿದ್ದೀರಾ ಅಂತ ಕೇಳಿದ್ರೆ, ಏನಿಲ್ಲ, ಯಾರನ್ನೋ ಮೀಟ್ ಆಗಬೇಕಾಗಿತ್ತು, ಮಾತಾಡಬೇಕಾಗಿತ್ತು, ನೀನು ಹೋಗು ಅಂತ ಅವ್ರನ್ನ ಕಳಿಸ್ತಾರೆ ಬಲವಂತವಾಗಿ. ಇನ್ನು ಧರ್ಮೇಗೌಡರು ಉಪಸಭಾಪತಿಗಳು ರಾಜಕಾರಣಿ, ಹೀಗಾಗಿ ಸಹಜವಾಗಿ ಅವ್ರನ್ನ ಇಷ್ಟಪಟ್ಟು ಮಾತನಾಡೋದಕ್ಕೆ ತುಂಬ ಜನ ಬರ್ತಾರೆ. ಆದರೆ ಅಲ್ಲಿ ಶ್ರೀಧರ್ ಅವ್ರನ್ನ ಕೂಡ ಕಳುಹಿಸ್ತಾರೆ, ಇಲ್ಲ ನಂಗೆ ಸ್ವಲ್ಪ ಮಾತಾಡೋದಿದೆ, ಯಾರನ್ನೋ ಮೀಟ್ ಆಗಬೇಕು ಅಂತ ರೈಲ್ವೆ ಹಳಿ ಬಳಿ. ವಿಚಿತ್ರ ಅನಿಸುತ್ತೆ, ಯಾಕಂದರೆ ಮೀಟ್ ಆಗಿ ಇಲ್ಲಿಗೆ ಏನಕ್ಕೆ ಬಂದರು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಉದ್ಭವ ಆಗಿರಬಹುದು.